Hello guys, welcome back to my YouTube channel RR Travel with M. ಹುಬ್ಬಳ್ಳಿ ಉಣಕಲ್ ಗ್ರಾಮದಾಗಿರುವಂಥ ಗವಿ ಸಿದ್ದೇಶ್ವರ ಮನೆಗೆ ಬಂದಿದ್ವಿ ನಾವು. ಇಲ್ಲಿ ನೀವು ಉಣಕಲ್ ರೈಲ್ವೆ ಸ್ಟೇಷನ್ನಿಂದನೂ ಬರ್ಬೋದು, ರೈಲ್ವೆ ಟ್ರ್ಯಾಕ್ ಮೇಲೆ ಒಂದು ಸ್ವಲ್ಪ ನಡ್ಕೊಂಡು ಬರಬೇಕಾಗತ್ತೆ. ಇಲ್ಲಪ್ಪ ಅಂದರೆ ಜ್ಯೋತಿ ಕಾಲೋನಿ ಅಂತ ಟ್ರ್ಯಾಕ್ ದಾಟಿ ಮುಂದೆ ಬರ್ಬೋದು ನೀವು. ಹಿಂಗೆ ಈ ಗವಿ ಸಿದ್ದೇಶ್ವರ ಮಠದ ವಿಶೇಷತೆ ಏನಪ್ಪ ಅಂದರೆ, ಇಲ್ಲಿಂತ ಅನ್ನಿಗೇರಿ ತನಕನೂ ಗವಿ ಐತದೆ. ಸೊ ಹಿಂಗಾಗಿ ಈ ಗುಡಿಗೆ ಗವಿ ಸಿದ್ದೇಶ್ವರ ಮಠ ಅಂತ ಹೆಸರುವಾಸಿ ಆಗೈತಿ. ಈ ಮಠಕ್ಕೆ ಒಳಗಡೆ ಹೋಗಾಕಿಲ್ಲ, ಬಲಕ್ಕೆ ಕಾಣಿಸೋದ ಶಿವಪಾರ್ವತಿ ಮೂರ್ತಿ ಕಾಣಿಸ್ತೈತಿ. ಇಲ್ಲ ಐತೆ ನೋಡ್ರಿ, ಇದೇ ಶಿವಪಾರ್ವತಿ ಮೂರ್ತಿ. ಆಮೇಲೆ ಮುಂದೆ ಕೆಳಗೆ ಹೋಗಾಕಿಲ್ಲ, ಒಂದು ಸ್ವಲ್ಪ ನಂದಿ ವಿಗ್ರಹ ಕಾಣಿಸ್ತೈತಿ. ಇದೇ ಗವಿ ಒಳಗೆ ಐತಿ, ಇಲ್ಲಿ ಮುಂದೆ ಕೆಳಗೆ ಹೋಗ್ಬೇಕು ಇದಕ್ಕೆ. ಇಲ್ಲಿಂತ ಮುಂದೆ ಹೋಗಾಕಿಲ್ಲ, ಅಲ್ಲಿ ನಮ್ಗೆ ಲಿಂಗು ಕಾಣಿಸ್ತೈತಿ. ಇಲ್ಲ ಐತೆ ನೋಡ್ರಿ ಲಿಂಗು. ಇದ್ರ ಹಿಂದ್ಗಡೆ ಇರೋದು ಗವಿ. ಇಲ್ಲಿಂತ ಸುರಂಗ ಮಾರ್ಗ ನಾ ಹೇಳಿದ್ನಲ್ಲ ನಿಮ್ಗೆ, ಅನ್ನಿಗೇರಿ ತನಾನೂ ಐತಂತ, ಅದನ್ನು ಈಗ ಬಂದ್ ಮಾಡಿದ್ದಾರೆ. ಸೊ ಅಲ್ಲಿ ಐತೆ ನೋಡ್ರಿ, ಬ್ಲ್ಯಾಕ್ ಕಲರ್ ಕಾಣಿಸತ್ತೈತಲ್ಲ, ಅದು ಗವಿ. ಅದು ಇಲ್ಲಿಂತ ಅನ್ನಿಗೇರಿ ತನಾನೂ ಐತಿ, ಅದು ಪುರಾತನ ಕಾಲದ ಮಠ ಇದು. ನೀವು ಬಂದು ದರ್ಶನ ಮಾಡ್ಕೊಂಡು ಹೋಗ್ರಿ.